ಮತವತ್ತ ರಾಜ್ಯಪಾಲರಿಂದ ಇದನ್ನ ನಾವು ಅಪೇಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅವತ್ತೇನು ಡಿ ಜೆ ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30 ಸಾಯಂಕಾಲ 5:00 ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ತದನಂತರ ನಾವು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದ ಒಂದು ಉತ್ತರವನ್ನ ಗಣತವತ್ತ ರಾಜ್ಯಪಾಲರು ಕೊಟ್ಟಿದ್ವಿ. ಈ ತರಾತುರಿ ಮೇಲೆ ಒಂದು ನಮಗೆ ಸಂಶಯ ಇತ್ತು, ಎಲ್ಲರಿಗೂ ಸಂಶಯ ಇತ್ತು ರಾಜ್ಯ ಜೊತೆಗೆ. ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೆ ಕೂಡ ಪ್ರಾಜೆಕ್ಟ್ ಕ್ವೆಶನ್ಸ್ ಗೆ ಗಣತವತ್ತ ರಾಜ್ಯಪಾಲರು ಮುಂದಿತ್ತು. ಅಷ್ಟಾಗಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ, ಮಾಜಿ ಮುಖ್ಯಮಂತ್ರಿಗಳು ಇಂದು ಕೇಂದ್ರ ಸಚಿವರು ಅವ್ರ ಮೇಲೆ ಕಳೆದ 8-9 ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ. ಸೊ 8-9 ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ, ಜೊಲ್ಲೆ ಅವ್ರ ಮೇಲೆ ಇನ್ನಿತರ ಸಚಿವರಾಗಿರುವಂತದ್ದು ಜರೂರಿ ಅನಿಸ್ಲಿಲ್ಲ. ಅದೇ ದಿವಸ 11:00 ಕೊಟ್ಟು ರಾತ್ರಿ 10:00 ತರಾತುರಿಯಲ್ಲಿ ಕೊಡ್ತಾರೆ ಅಂದ್ರೆ ಇದು ಘನತೆ ಒತ್ತ ರಾಜ್ಯಪಾಲರ ಏನಿದೆ ಈಗ ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡಿದೆ, ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ, ಯಾವ ರೀತಿ ತಮಿಳುನಾಡಲ್ಲಿ ಮಾಡಿದೆ, ಇನ್ನಿತರ ರಾಜ್ಯಗಳು ಮಾಡಿದೆ, ಅದನ್ನ ನಮ್ಮ ರಾಜ್ಯದಲ್ಲೂ ಕೂಡ ಗಣತೆವತ್ತ ರಾಜ್ಯಪಾಲರ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಹೇಳ್ತೀವಿ ಅಷ್ಟೇ, ಇದರಲ್ಲಿ ಮುಖ್ಯಮಂತ್ರಿಗಳದು ಏನು ಇವತ್ತು ಸಂಪಾದ ಇಲ್ಲ. ಯಾಕಂದ್ರೆ ಅದು ಮೂಡಾದಲ್ಲಿ ಏನು ಮೂಡಾನೆ ಇವತ್ತು ದಿವಸ ಆಕ್ರಮ ಮಾಡಿದ್ದಾರೆ, ಮೂಡಾನೆ ಇವತ್ತು ದಿವಸ ಭೂಸ್ವಾಧೀನ ಮಾಡಿಕೊಳ್ಳದೆ ಭೂಮಿಯನ್ನ ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿದ್ದಾರೆ. ಮೂಡಾದಲ್ಲಿ ಸಭೆಯಲ್ಲಿ ಕೂಡ ನಿರ್ಣಯ ಆಯ್ತದೆ. ಆ ಮೂಡಾ ಸಭೆ ಇವತ್ತು ದಿವಸ ಅಧ್ಯಕ್ಷರು ಬಿಜೆಪಿ ಅವರು, ಅಲ್ಲಿ ಜಿ ಟಿ ದೇವೇಗೌಡರು, JDS ಅವರು, ರಾಮದಾಸ್ ಅವರು ಬಿಜೆಪಿ ಅವರು ಇವರೆಲ್ಲರೂ ಕೂಡ ಇವತ್ತು ದಿವಸ ನಿರ್ಣಯ ಮಾಡ್ತಾರೆ. ಇದು ತಪ್ಪಾಗಿದೆ ಮೂಡಾದಿಂದ ದುರ್ದೈವಶಾತ್ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ದಿವಸ ಕೆಲಸ ಮಾಡ್ತಾರೆ. ನಾನು ಹೇಳ್ತೇನೆ ಏನ್ ವೆಸ್ಟ್ ಬೆಂಗಾಲ್ ಆಗ್ತದೆ, ತಮಿಳ್ನಾಡು ಆಗಿ ದೆಹಲಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಂತೆ ಇದನ್ನ ಸಹಿಸಿಕೊಳ್ಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರ ನಂತರ ಒಬ್ಬ ಹಿಂದೂ ನಾಯಕ, ಇವತ್ತು ಜನಪ್ರಿಯ ನಾಯಕ, ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂತವರು ಸಿದ್ದರಾಮಯ್ಯನವರು. ಏನಾದ್ರೂ ಮಾಡಿ ಅವರ ಜನಪ್ರಿಯತೆಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ. ಅದ್ರ ಜೊತೆಗೆ ಏನು 136 ಸೀಟ್ಗಳು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ರಚಿಸಿದ್ವಿ, ಈ ಸರ್ಕಾರವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇದೆ. ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ, ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ. ಅದರಲ್ಲಿ ಎರಡು ಮಾತು ಇಲ್ಲ, ಯಾಕಂದ್ರೆ ಏನು ಕೇಸೇ ಇಲ್ಲ ಒಂದು ದಿವಸ. ದೇರ್ ಇಸ್ ಅ ನೋ ಕೇಸ್, ದೆನ್ ಟ್ರೈ ಟು ಮೇಕ್ ಅ ಕೇಸ್. ಅದರಲ್ಲಿ ಏನೂ ಇರಲಿಲ್ಲ, ನ್ಯಾಯಾಲಯದಲ್ಲಿ ಒಂದು ದಿವಸ ನಮಗೆ ಕೂಡಲೇ ಒಂದು ದಿವಸಕ್ಕೆ ನಮಗೆ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂತಹ ವಿಶ್ವಾಸ ನಮಗಿದೆ. ಇದನ್ನ ಜನರ ಬಳಿಗೆ ಒಯ್ತೀವಿ, ಜನರ ರಾಜ್ಯದ ಜನರ ಹೋರಾಟ ಆಗ್ತದೆ. ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ, ಗಣತೆವತ್ತ ರಾಜ್ಯಪಾಲರು ಇದೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲಿ ಅದನ್ನ ತಿಳ್ಕೊಳ್ಳುವಂತ ಪಶ್ಚಾತ್ತಾಪ ಪಡುವಂತ ಒಂದು ಪರಿಸ್ಥಿತಿ ಬರ್ತದೆ.